ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ತಾಯಿಯ ಎದೆ ಹಾಲು ಅಮೃತಕ್ಕೆ ಸಮಾನ. ದೊಡವಾಡದಲ್ಲಿ ನಡೆದ ರಾಷ್ಟ್ರೀಯ ಪೋಷಣ್ ಕಾರ್ಯಕ್ರಮದಲ್ಲಿ ಬೈಲಹೊಂಗಲ್ನ ನೂತನ ಸಿಡಿಪಿಒ ರೇವತಿ ಹೊಸಮಠ ಅಭಿಮತ. ಬೈಲಹೊಂಗಲ್ ತಾಲೂಕಿನ ದೊಡವಾಡ ಶ್ರೀ ಜಡಿಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಬೈಲಹೊಂಗಲ್ ತಾಲೂಕು ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆ ಹಾಗೂ ರಾಷ್ಟ್ರೀಯ ಪೋಷಣ್ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ಪೌಷ್ಟಿಕ ಆಹಾರ ಸಪ್ತಾಹ ಮತ್ತು ಭಾಗ್ಯಲಕ್ಷ್ಮಿ ಬಾಂಡ್ ಹಾಗೂ ಪೋಷಣ್ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಇಲಾಖೆ ಪರವಾಗಿ ಗರ್ಭಿಣಿಯರಿಗೆ ಸೀಮಂತ ಹಾಗೂ ಪುಟ್ಟ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಿಸಿ ಮಾತನಾಡಿದ ಬೈಲಹೊಂಗಲ್ ತಾಲೂಕಿನ ಮೊದಲ ಮಹಿಳಾ ಸಿಡಿಪಿಒ ಅಧಿಕಾರಿ ರೇವತಿ ಹೊಸಮಠ್, ತಾಯಿಯ ಎದೆ ಹಾಲು ಹಾಲಿಗಿಂತ ಶ್ರೇಷ್ಠ ಆಹಾರ ಮತ್ತೊಂದಿಲ್ಲ. ಎಲ್ಲ ರೀತಿಯ ಪರಿಪೂರ್ಣ ಪೋಷಕಾಂಶಗಳನ್ನು ಹೊಂದಿರುವ ತಾಯಿಯ ಎದೆ ಹಾಲು ಅಮೃತಕ್ಕೆ ಸಮಾನವಾಗಿದೆ. ದುಡ್ಡು ಕೊಟ್ಟರೆ ಎಲ್ಲ ಸಿಗುವ ಈ ಕಾಲದಲ್ಲಿ ತಾಯಿಯ ಪ್ರೀತಿ ವಾತ್ಸಲ್ಯ ಮಮತೆ ತುಂಬಿರುವ ತಾಯಿಯ ಎದೆ ಹಾಲು ಮಾತ್ರ ಸಿಗುವುದಿಲ್ಲ ಎಂದರು. ತಾಯಿ ಮಗುವಿನ ಸುರಕ್ಷಿತ ಆರೋಗ್ಯ ಕ್ರಮಗಳ ಪಾಲನೆಯ ಬಗ್ಗೆ ಮಾಹಿತಿ ನೀಡಿದರು. ದೊಡವಾಡ್ ವಲಯ ಅಂಗನವಾಡಿ ಮೇಲ್ವಿಚಾರಕಿ ವಿಜಯಲಕ್ಷ್ಮಿ ಗಣಾಚಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪೋಷಣ್ ಅಭಿಯಾನ ಅಧಿಕಾರಿ ಸಂತೋಷ್ ಕುಮಾರ್ ದೇಸಾಯಿ ಮಾತನಾಡಿದರು. ಇದೇ ವೇಳೆ ಭಾಗ್ಯಲಕ್ಷ್ಮಿ ಬಾಂಡ್ ಹಾಗೂ ಪೋಷಣ್ ಅಭಿಯಾನ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ನಾನಾ ತರಹದ ಪೌಷ್ಟಿಕ ಆಹಾರ ಸಾಮಗ್ರಿಗಳ ಪ್ರಾತ್ಯಕ್ಷಿತೆ ಏರ್ಪಡಿಸಲಾಗಿತ್ತು. ನೂತನ ಸಿಡಿಪಿಒ ರೇವತಿ ಹೊಸಮಠ್ ಅವರು ಸತ್ಕರಿಸಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೈರು ನಬಿ ಸನದಿ ಅಧ್ಯಕ್ಷತೆ ವಹಿಸಿದ್ದು, ತಾಲೂಕಾ ಪಂಚಾಯತ್ ಸದಸ್ಯ ಸಂಗಯ್ಯ ದಾಬಿಮಠ್, ಗ್ರಾಮ ಪಂಚಾಯಿತಿ ಸದಸ್ಯೆ ಶೋಭಾ ನಂದಿಕೋಲ್ಮಠ್, ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಬಿಆರ್ ಹುತ್ಮಲ್ನವರ್, ಶಿಕ್ಷಕ ಮಂಜುನಾಥ್ ಸಂಗೋಳಿ, ಪ್ರಮುಖರಾದ ಶೋಭಾ ಕಂಚಿನ್ಮಠ್, ಪಾರ್ವತ್ಯವ್ವ ಸಂಗೋಳಿ ವೇದಿಕೆ ಮೇಲಿದ್ದರು. ಅಂಗನವಾಡಿ ಕಾರ್ಯಕರ್ತೆಯರು ಪ್ರಾರ್ಥಿಸಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಆಶಾ ಕಾರ್ಯಕರ್ತೆಯರು, ಗರ್ಭಿಣಿಯರು, ಬಾಣಂತಿಯರು, ನೂರಾರು ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಅಭಿಷೇಕ್ಗಡ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ದೊಡವಾಡ. ಅದು ದೈವದತ್ತವಾಗಿ ಬಂದಂಥದ್ದು. ತಾಯಿಯ ಒಂದು ತಾಯಿಯ ಮಗುವನ್ನ ಏನ ಎದೆ ಹಾಕೊಂಡು ಹಾಲು ಕುಡಿಸ್ತಾಳೆ, ಅದರಲ್ಲಿ ಪ್ರೀತಿ ಇದೆ, ವಾತ್ಸಲ್ಯ ಇದೆ ಮತ್ತು ಸಂಬಂಧ ಇದೆ, ಬಾಂಧವ್ಯ ಇದೆ. ಆ ಮಗುವನ್ನ ಎದೆ ಹಾಕೊಂಡು ಹಾಲು ಕುಡಿಸಿದ್ರೆ ಆ ಮಗುಗೆ ಇರುವಂತಹ ಆ ಮಗು ಏನು ಡೆವಲಪ್ಮೆಂಟ್ ಆಗಬೇಕು, ಯಾಕಂದ್ರೆ ಅದು ಅಮೃತಕ್ಕೆ ಸಮಾನ ಅಂದ್ರೆ ಅದರಲ್ಲಿ ಇರುವಂತಹ ಪೌಷ್ಟಿಕಾಂಶಗಳು ಎಲ್ಲೂ ಸಿಗಂಗಿಲ್ಲ, ಅದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ. ಆ ಮಗುವಿಗೆ ಹಾಲು ಕುಡಿಸೋದ್ರಿಂದ ಮಗುವಿನಲ್ಲಿ ಇಮ್ಯುನಿಟಿ ಜಾಸ್ತಿ. ನೆಕ್ಸ್ಟ್ ವಿಜಯಲಕ್ಷ್ಮಿ ಗುಡಿ. ಅನಸೂಯ ತಡ್ಕೊಡು ಇವರ ಇನ್ನೊಂದು